ಶರಣ ಬಂಧುಗಳೇ, ಇಂದೇ ಪರಮ ಪವಿತ್ರವಾದಂತಹ ಶುಭ ದಿವಸದಲ್ಲಿ ಸಮಸ್ತ ಭಕ್ತರ ಸನ್ಯಾಸರೇ, ಸಮಸ್ತ ಸದ್ಭಕ್ತ ಜನಗಳ ಸನ್ನಿಧಾನದಲ್ಲಿ ವೀರಭದ್ರೇಶ್ವರ ವೀರಕಟ್ಕಗಳನ್ನು ನುಡಿಯುತ್ತಿದ್ದಾನೆ. ದೇವತಕ್ಕಿಂತ ಪ್ರಾರಂಭವಾಗಿ ಆ ನನ್ನ ಜಗದಾದಿ ಜಗದ್ಗುರುಗಳೆಂದೆನಿಸಿದಂತಹ ನಕಗಿರಿ ಕೈಲಾಸ ದಕ್ಷಿಣಾಕಾಶಿ ಶಿವಗಂಗೆ ದೇವಸಿಂಹಾಸನ ಬಾಳೆಹೊನ್ನೂರು ವೀರ ಸಿಂಹಾಸನ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಕಾಶಿ ಜ್ಞಾನ ಸಿಂಹಾಸನ ಶ್ರೀಶೈಲ ಸೂರ್ಯ ಸಿಂಹಾಸನ ಕೇದಾರ ವೈರಾಜ್ಯ ಸಿಂಹಾಸನ ಹರೇ ರುದ್ರ ರೇಣುಕ ದ್ವಾರುಕ ಏಕೋ ರಾಮ ಪಂಡಿತಾರಾಧ್ಯ ವಿಶ್ವಾರಾಧ್ಯ ಇಂತಪ್ಪ ಪಂಚಪೀಠಾಧೀಶ್ವರರಿಗೆ ಪುತ್ರ ಪುರುಷನಾದಂತಹ ವೀರಭದ್ರ ಇಂತಪ್ಪ ವೀರಭದ್ರೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತ ಆವಯ ವೀರಭದ್ರ ಯಕ್ಷಬ್ರಹ್ಮನ ಸಂಹಾರಕ್ಕಾಗಿ ಅವತರಿಸಿ ಬಂದ ವೀರಭದ್ರ ಖಡ್ಗ ಪ್ರವಚನವನ್ನು ಬಿತ್ತರಿಸುವುದಕ್ಕಿಂತ ಪ್ರಾರಂಭವಾಗಿ ನೆರೆ ಕೆನ್ನೆಗೆ ಕೆರೆಗಲ್ಲೇಕೆ ಈ ಶರೀರದ ಗೂಡು ಹೋಗದ ಮುನ್ನ ಅಲ್ಲೂ ಹೋಗಿ ಬೆನ್ನ ಬಾಗಿ ನೀ ಹನ್ನೆರಿಗೆ ಹಂಗಾಗದ ಮುನ್ನ ನಿನ್ನ ಮುಖದ ಸೌಂದರ್ಯ ಕುಂದಾಗದ ಮುನ್ನ ನಿನ್ನ ಯೌವನ ಮುಗುವಾಗದ ಮುನ್ನ ನಿಮ್ಮ ಸಿರಿ ಸಂಪತ್ತು ಕುಂದಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ನಿಮ್ಮ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಈ ನನ್ನ ಆದಿಪರಾಶಕ್ತಿಯನ್ನ ಎಂತೆಂಬುದಾಗಿ ಜಗತ್ತಿಗೆ ಸೃಷ್ಟಿಕರ್ತಗಳಾದಂತಹ ಜಗನ್ಮಾತೆಯ ದೇಗುಲದ ಮುಂಭಾಗದಲ್ಲಿ ನಿಂತು ಪ್ರವಚನವನ್ನ ವಿತರಿಸುತ್ತಿದ್ದೇನೆ. ಶರಣ ಬಂಧುಗಳೇ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಕೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಬುಡದ ಕುಂಬಳಕಾಯಿ, ಬೆಟ್ಟದ ನಲ್ಲಿಕಾಯಿ ಬುಡದ ಕುಂಬಳಕಾಯಿ, ಎತ್ತಣದಿಂದ ಕೆತ್ತ ಸಂಬಂಧವಯ್ಯ, ಅಲರೇ ಪಾಪರೇ ರುದ್ರ ಈ ಪರಮ ಪವಿತ್ರವಾದ ಶುಭ ದಿವಸದಲ್ಲಿ ಭರತನಾಡಿನ ಇತಿಹಾಸದೊಳಗೆ ಅನೇಕ ಶರಣೀಯರು ದಹಿಸಿ ಬಂದಿದ್ದಾರೆ, ಅನೇಕ ಶರಣರು ದಹಿಸಿ ಬಂದಿದ್ದಾರೆ. ಈ ಶರಣ ಶರಣೀಯರು ದಹಿಸಿದ ಭುವನ ಬ್ರಹ್ಮಾಂಡಕ್ಕೆ ಇಲ್ಲೊಬ್ಬ ಕಾಯಕ ಯೋಗಿ ಅವತರಿಸಿ ಬಂದಿದ್ದಾನೆ. ಈ ಕಾಯಕ ಯೋಗಿ ಯಾರೆಂತೆಂದರೆ ಕತ್ತು ಗದ್ದಲವಿಲ್ಲದೆ ಗದ್ದುಗೆಯನ್ನೇರಿದ ಶರಣ, ಆವಿ ಉಡುಗೆಯನ್ನು ತೊಟ್ಟು ಜಾತಿ ಮತವಿಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿ ನಿಂತ ಶರಣ, ಕಾಯಕವೇ ಕೈಲಾಸವೆಂಬ ಮಾತನ್ನ ಭೂಯೇಳು ಮೂಡಿಸಿದ ಶರಣ, ಅದುವೇ ನಮ್ಮಯ ತುಂಬು ಹೃದಯದ ತುಮಕೂರು ಜಿಲ್ಲೆ. ಆ ತುಂಬು ಹೃದಯದ ತುಮಕೂರು ಜಿಲ್ಲೆಗೆ ಒಳಪಟ್ಟಂತಹ ಸಿದ್ಧರಾಡಿದ ಸುಕ್ಷೇತ್ರ ತಪ್ಪ ಸಿದ್ಧಗಂಗೆಯ ಜ್ಞಾನದಾಸೋಹಿ ಚಿನ್ಮಯಿ ಕಾಡುವ ಬಸವಣ್ಣನೆಂದೆನಿಸಿದಂತಹ ಶತಾಯುಷಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ವಂದಿಸುತ್ತಾರೆ. ಶರಣ ಬಂಧುಗಳೇ, ಪುಟ್ಟ ಭಾರತ ಬೀಜ ಹೊಂದಿದ್ದರೇನಂತಪ್ಪ ಈ ತಲೆಯೊಳಗೆ, ಇತ್ತುಣಕ್ಕಾಗದ ಮಡಕೆ ಇದ್ದರೇನಯ್ಯ ಮನೆಯೊಳಗೆ, ಅತ್ತೆ ಮಾವಂದಿರಿ ಗಂಜದ ಸೊಸತಂದರೇನಂತಪ್ಪ ದರೆಯೊಳಗೆ, ಗುರುವಿಗಾಗದ ಶಿಷ್ಯನಿದ್ದರೇನಂತಪ್ಪ ದರೆಯೊಳಗೆ, ತಂದೆ ತಾಯಿಗಳಿಗೆ ಬೇಡವೆಂದೆನಿಸಿದ ಮಗನಿದ್ದರೇನಯ್ಯ ದರೆಯೊಳಗೆ. ಆತ್ಮೀಯ ಶರಣ ಬಂಧುಗಳೇ, ಶರಣ ಶರಣೀಯರೇ, ಇಂದೇ ಪರಮ ಪವಿತ್ರವಾದ ಶುಭ ದಿವಸದಲ್ಲಿ ಜಗನ್ಮಾತೆಯಾದಂತಹ ಆದಿಪರಾಶಕ್ತಿಯನ್ನ ವಿಜೃಂಭಣೆಯಿಂದ ಆರಾಧಿಸುತ್ತಿದ್ದೇವೆ. ಈ ಆದಿಪರಾಶಕ್ತಿ ಎಂದರೆ ಯಾರು? ಇವಳ ಜನ್ಮದಾತರಾರು? ಇವಳ ಸೃಷ್ಟಿಗೆ ಕಾರಣವಾದರು ಏನು ಎಂತೆಂಬುದರ ಅರ್ಥವನ್ನ ತಿಳಿಯಲೋಸಕವಾಗಿ ಪರಗುರು ವೀರಭದ್ರೇಶ್ವರ ಖಡ್ಗ ಪ್ರವಚನವನ್ನ ಬಿತ್ತರಿಸುತ್ತಿದ್ದಾನೆ. ಆತ್ಮೀಯ ಶರಣ ಬಂಧುಗಳೇ, ಈ ಜಗತ್ತು ಏನೂ ಇಲ್ಲದೆ ಒಂದು ಮಾಯೆ, ಆ ಮಾಯೆಯಲ್ಲಿ ಕತ್ತಲೆ ಕವಿದಿತ್ತು, ಆ ಕತ್ತಲೆಯಲ್ಲಿ ಒಂದು ಜ್ಯೋತಿ ಬೆಳಗಿತ್ತು, ಆ ಜ್ಯೋತಿಯೇ ಶ್ರೀರೂಪವಾಯಿತು, ಆ
ಸ್ತ್ರೀ ರೂಪವೇ ಈ ಆದಿಪರಾಶಕ್ತಿಯಾಗಿ ನಿಂತು ಬಿಟ್ಟು ಜಗತ್ತನ್ನು ನಾನು ಉದ್ಧರಿಸಬೇಕು. ಜಗತ್ತನ್ನು ನಾನು ಉದ್ಧರಿಸಬೇಕಾದರೆ ಕೇವಲ ಒಂದು ಹೆಣ್ಣಿನಿಂದ ಸಾಧ್ಯವಿಲ್ಲ. ಹೆಣ್ಣಿಗೆ ಒಂದು ಗಂಡು ಬೇಕು ಎಂತೆಂಬುದಾಗಿ ಮಣ್ಣಿನಲ್ಲಿ ಮೂರ್ತಿಯನ್ನು ಮಾಡುತ್ತಾರೆ. ಮಣ್ಣಿನ ಮೂರ್ತಿಗೆ ಪ್ರಾಣದಾನವನ್ನು ಕೊಟ್ಟು ಅಲ್ಲವೋ ಬಾಲಕ ಜಗತ್ತು ನಾನು ಉದ್ಧರಿಸಬೇಕೆಂದಿದ್ದೇನೆ. ನನ್ನ ಒಲಿಸು ಎಂದಾಕ್ಷಣ ಮಾ ಜಗಜ್ಜನನಿ ನೀನು ನನಗೆ ಜನ್ಮ ಕೊಟ್ಟ ತಾಯಿಯಲ್ಲವೇ, ಜನ್ಮ ಕೊಟ್ಟ ತಾಯಿಯನ್ನು ಒಲಿಸುವುದುಂಟೆ. ಈ ಮಾತನ್ನ ಕೇಳಿದಂತಹ ಆದಿಶಕ್ತಿಯಾದರೂ ಆ ದೇವಮಾನವನನ್ನ ಅಲ್ಲಿಯೇ ಸುತ್ತು ಭಗ್ನವನ್ನು ಮಾಡಿದ್ದಾಳೆ, ಮತ್ತೊಂದು ಬೊಂಬೆಯನ್ನು ಮಾಡಿದ್ದಾಳೆ. ಆ ದೇವಮಾನವನಿಗೂ ಸಹ ಜೀವನವಿತ್ತು. ಅಲ್ಲವೆಲ್ಲವೋ ದೇವಮಾನವ, ನಾನು ಈ ಜಗತ್ತನ್ನು ಉತ್ತರಿಸಬೇಕು. ನನ್ನ ಒರಿಸು ಇಲ್ಲ ಅಕ್ಷರ ಇಲ್ಲ ಜಗಜ್ಜನನಿ, ನೀನು ನನಗೆ ಜನ್ಮ ಕೊಟ್ಟ ತಾಯಿ, ನಾನು ಒರಿಸಲು ಸಾಧ್ಯವಿಲ್ಲ ಎಂದ ಅಕ್ಷರ ಸಹ ಬಿಟ್ಟು ಅಲ್ಲಿಯೇ ಪದ್ಮವನ್ನು ಮಾಡಿದ್ದಾರೆ. ಬೇಕಾದರೆ ಪರಾಶಕ್ತಿ ನಿಂತು ಯೋಚಿಸುತ್ತಿರ್ಪರಂತೆ, ನನ್ನ ಒಲಿಸಬೇಕಾದರೆ ಅವನು ಹೇಗಿರಬೇಕು? ಧರ್ಮಂಬರನಾಗಿರಬೇಕು, ಧಾರಿಯಾಗಿರಬೇಕು, ಹಿಮಾಚಲದ ಪರ್ವತದ ವಾಸಿಯಾಗಬೇಕು, ಇದರಲ್ಲಿ ಸರ್ಪವನ್ನು ಧರಿಸಿರಬೇಕು. ಹಾಗಾಗಿ ಸಾಕ್ಷಾತ್ ಪರಶಿವನನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ಪರಶಿವನನ್ನು ಸೃಷ್ಟಿಸಿದ ಕೂಡಲೇ ನಾಟಕವನ್ನು ಹರಿದಂತಹ ಪರಮೇಶ್ವರ, ಎಲ್ಲವೆಲ್ಲವೋ ಪರಮೇಶ್ವರ, ನಾನು ಈ ಜಗತ್ತನ್ನು ಸೃಷ್ಟಿಸಬೇಕು. ಕಾರಣ ಒಂದು ಹೆಣ್ಣಿನಿಂದ ಅಸಾಧ್ಯವಾಗಿದೆ. ಇನ್ನಂತೆ ಇಬ್ಬರು ದೇವಮಾನವರನ್ನು ಸೃಷ್ಟಿಸಿ ನನ್ನನ್ನು ಒಲಿಸದ ಕಾರಣ ಸುಟ್ಟು ಭಸ್ಮವನ್ನು ಮಾಡಿದ್ದೇನೆ. ಆದರೂ ನನ್ನನ್ನು ಒಲಿಸು ಎಂದಾಕ್ಷಣ ಪರ್ಮವನ್ನು ಹರಿತಂತಹ ಪರಮೇಶ್ವರ, ಜಗಜ್ಜನನಿ, ನಾನು ನಿನ್ನನ್ನು ಒಲಿಸಬೇಕಾದರೆ ನಂದು ಮೂರು ತಕರಾರು. ಆ ಕರಾರುಗಳು ಏನಂತೆಂದರೆ, ಮೊದಲನೇ ಕರಾರು, ನನ್ನಂತೆ ಇಬ್ಬರನ್ನ ಸುಟ್ಟು ಭಸ್ಮ ಮಾಡಿದವರನ್ನು ಉಳಿಸಿಕೊಡಬೇಕು. ಎರಡನೆಯ ತಕರಾರು ಎಂತೆಂದರೆ, ನಿನ್ನಲ್ಲಿರುವಂತಹ ಸೃಷ್ಟಿ ಸ್ಥಿತಿ ಲಯವನ್ನ ನಮ್ಮ ಮೂರು ಜನ ಮೂವರಿಗೂ ಅರ್ಪಿಸಬೇಕು. ಮೂರನೇ ಕರಾರು ಎಂತೆಂದರೆ, ನಿನ್ನನ್ನು ಸುಟ್ಟು ಭಸ್ಮವನ್ನು ಮಾಡುತ್ತೇನೆ. ಒಬ್ಬ ದೈತ್ಯ ರಾಕ್ಷಸನ ಗರ್ಭದಲ್ಲಿ ಹೆಣ್ಣು ಮಕ್ಕಳಾಗಿ ಅವತರಿಸಬೇಕು. ನಾವು ನಿನ್ನನ್ನು ವಿವಾಹವಾಗಿ ನ್ನೇ ಉತ್ತರಿಸುತ್ತೇವೆ ಎಂತೆಂಬುದಾಗಿ ನುಡಿಯಲಾಗ ಅಪ್ಪಣೆಯನ್ನ ಕೊಟ್ಟಂತಹ ಜಗನ್ಮಾತೆಗೆ ಇಬ್ಬರನ್ನ ಸುಟ್ಟು ಭಸ್ಮ ಮಾಡಿದವರನ್ನ ಬದುಕಿಸಿಕೊಟ್ಟಿದ್ದಾಳೆ. ಬ್ರಹ್ಮ ವಿಷ್ಣುವಾದಿಗಳು ಬ್ರಹ್ಮನಿಗೆ ಸೃಷ್ಟಿಯನ್ನ ದಾರಿ ಎರೆದಿದ್ದಾಳೆ, ಸುರೇಶ್ವರನಿಗೆ ಲಯವನ್ನ ದಾರಿ ಎರೆದಿದ್ದಾಳೆ, ಶ್ರೀಮನ್ನಾರಾಯಣನಿಗೆ ದಾರಿಯನ್ನ ಹಿಡಿದಿದ್ದಾಳೆ. ಆದಿಶಕ್ತಿಯನ್ನ ಸುಟ್ಟು ಭಸ್ಮವನ್ನ ಮಾಡಿ ಇಂದಿನ ಕಥಾಭಾಗದಲ್ಲಿ ದೈತಿಕ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸೂತಿಯ ಗರ್ಭಕರ ಸಂಜಾತಳಾಗಿ ಜನ ಹೆಣ್ಣು ಮಕ್ಕಳಾಗಿ ಆವಿರ್ಭವಿಸಿ ಬರುತ್ತಿದ್ದಾರೆ. ಕಥಾಭಾಗವನ್ನ ಮುಂದಿನ ಭಾಗದಲ್ಲಿ ವಿಸ್ತರಿಸುತ್ತ ಹಾವಿನ ಗಂಡ, ಮೊದಲ ಗಂಡ, ಬೂದಿ ಮುಚ್ಚಿದ ಗಂಡ, ಬದ್ಧಕಾಳಿಯ ಗಂಡರು ವೀರಭದ್ರೇಶ್ವರ ವೀರಭದ್ರೇಶ್ವರನಿಗೆ ವಂದಿಸುತ್ತ ನಮ್ಮಯ ಗಂಡುಗಲಿ ನೀರ ಭದ್ರ ರುದ್ರ ರುದ್ರವೀರ ಭದ್ರ ರುದ್ರ ರುದ್ರವೀರ ಭದ್ರ ಎಂತೆನ್ನುವ ಕೂಗಿಗೆ ಆ ಮಡಿವಾಳ ಹಾಕುವ ಮುಡಿ ಹಗಲ ಮಡಿಗೆಯ ಮೇಲೆ ರಘುರು ವೀರ ಭದ್ರ ಪತ್ತು ಭಜನ ಭಜಂತ್ರಿಯ ಗಿಲಲವೋಲಕ ವಾಕ್ಯ ವೈಭವಗಳ ರಭಸದಿಂದ